ನಾವು ಮಂಡ್ಯ ರವಿ ಅವರನ್ನು ಕಳೆದುಕೊಂಡು 2 ದಿನಗಳಾಗೋಯಿತು. ನಿಜಕ್ಕೂ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ನೋವು ಉಂಟಾಗುತ್ತಿದೆ. ಇನ್ನು ಕೂಡ ಒಂದು ನೋವು ಕಡಿಮೆಯಾಗಿಲ್ಲ. ಕಿರುತೆರೆ ಸಾಕಷ್ಟು ಸೆಲೆಬ್ರಿಟಿಗಳು ಇವರ ಸ್ನೇಹಿತರಾಗಿದ್ದರು. ಮಂಡ್ಯ ರವಿ ಅದ್ಭುತವಾದಂಥ ಕಲಾವಿದರು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಟಿ ಎನ್ ಸೀತಾರಾಮ್ ಸರ್ ಅವರ ಸಾಕಷ್ಟು ಬಹುತೇಕ ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ. ಅದ್ಭುತವಾದಂಥ ಪಾತ್ರಗಳು ಇವರಿಗೆ ಸಿಕ್ಕಿತ್ತು. ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದರು. ನಟನೆಯಲ್ಲಿ ಅಷ್ಟೇ ಶ್ರದ್ಧೆ ಮತ್ತು ಭಕ್ತಿ. ಯಾವ ಪಾತ್ರ ಕೊಟ್ಟರೂ ಕೂಡ ಸೈ, ಯಾವುದೇ ರೀತಿ ಅಹಂಕಾರವಿರ್ತಿರಲಿಲ್ಲ. ಡೌನ್ ಟು ಅರ್ತ್ ಅಂತಾರಲ್ಲ, ಅದನ್ನು ಮಂಡ್ಯ ರವಿಪ್ರಸಾದ್ ಅವರ ಹತ್ರ ನೋಡ್ಬೋದು. ಇವರ ಜೊತೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಿರ್ದೇಶಕರೆಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಇಂಥ ಅದ್ಭುತವಾದಂಥ ಕಲಾವಿದನನ್ನು ನಾವು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಬಿಟ್ವಲ್ಲ ಅಂತ ಭಾಳಷ್ಟು ನೋವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕೇವಲ 42 ವರ್ಷ, ತುಂಬಾ ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಎಲ್ಲರನ್ನೂ ಕೂಡ ಬಿಟ್ಟೋದ್ರಲ್ಲ ಪಾಪ ಮಂಡ್ಯ ರವಿಪ್ರಸಾದ್. ಕುಟುಂಬಸ್ಥರ ನೋವು ಆಕ್ರಂದನ ಮುಗಿಲು ಮುಟ್ಟಿತ್ತು. ಪಾಪ ಪತ್ನಿಯ ಸ್ಥಿತಿಯಂತೂ ಹೇಳತೀರಲಾಗದು. ಚಿಕ್ಕ ವಯಸ್ಸಿನ ಮಗ, ಮಗನಿಗೆ ಕೇವಲ 10 ವರ್ಷ. ಈ ಮಗನ ಕೈಯಲ್ಲಿ ಈ ಒಂದು ಕಾರ್ಯಗಳನ್ನೆಲ್ಲ ಮಾಡಿಸ್ಬೇಕಲ್ಲ, ಕುಟುಂಬಸ್ಥರಿಗೆ ಎಷ್ಟು ನೋವು ಉಂಟಾಗಿರ್ಬೋದು ನೀವೇ ಯೋಚನೆ ಮಾಡಿ. ಇನ್ನು ಒಂದು ಆಘಾತದಿಂದ ಹೊರ ಬಂದಿಲ್ಲ ಕುಟುಂಬಸ್ಥರು, ಪತ್ನಿ ಮತ್ತು ಮಗ. ಮಗ ಅಂತೂ ಭಾಳಷ್ಟು ಕಣ್ಣೀರಾಗ್ತಿದ್ದಾನೆ ಅಪ್ಪ ಅಪ್ಪ ಅಂತ. ನೀವು ಕೂಡ ಮಂಡ್ಯ ರವಿಪ್ರಸಾದ್ ಅವರನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ. ನಿಜಕ್ಕೂ ಈ ಒಂದು ಘಟನೆಯನ್ನು ಯಾರಿಂದಲೂ ಕೂಡ ಮರೆಯಲು ಸಾಧ್ಯವಾಗುವುದಿಲ್ಲ. ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿದುಕೊಂಡು ಬಿಡುತ್ತೆ.